ಆಕಾಶವಾಣಿ ಅವರ ಭಾಷಾಭಿಮಾನವನ್ನ, ಕನ್ನಡಾಭಿಮಾನವನ್ನ, ಅವರ ಮನದಾಳದ ಕನ್ನಡದ ಹಾಸೆಯನ್ನ ತಿಳಿದುಕೊಳ್ಳಲು ನಿಮ್ಮೊಂದಿಗೆಲ್ಲ ಹಂಚಿಕೊಳ್ಳಲು ಬಯಸುತ್ತಾರೆ ನಮ್ಮ ಇಂದಿನ ಹೊರನಾಡ ಕನ್ನಡಿಗ ಕಿಶೋರ್ ಚನ್ನಬಸವಯ್ಯ. ಕಿಶೋರ್ ಚನ್ನಬಸವನ ಬಗ್ಗೆ ಎಷ್ಟು ಹೇಳೋದು ಗೊತ್ತಿಲ್ಲ ನನಗೆ. ಯಾಕಂದರೆ ಇವರು ಮಾಡ್ತಿರೋ ಕನ್ನಡ ಸೇವೆ ಈಗ ಒಂದು 3 ದಶಕಗಳ ಮೇಲಿಂದ ಕನ್ನಡ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ಹತ್ರನೇ ಅವರಿಗಿರುವ ಕನ್ನಡಾಭಿಮಾನ ಕೇಳೋಣ, ಬನ್ನಿ. ನಮಸ್ಕಾರ ಕಿಶೋರ್ ಅವರೇ. ನಮಸ್ಕಾರ ಶುಭಾಚಾರ್ಯ. ಕಿಶೋರ್ ಅವರೇ, ನೀವು ಕರ್ನಾಟಕದಲ್ಲಿ ಎಲ್ಲಿಯವರು, ಯಾವ ಊರಿನವರು, ಮತ್ತೆ ನಿಮ್ಮ ತಂದೆ ತಾಯಿ ಕುಟುಂಬದ ಪರಿಚಯ ಸ್ವಲ್ಪ ಕೊಡ್ತೀರಾ? ನೀವು ಹೇಳ್ದಂಗೆ ಹೆಸರು ನಂದು ಕಿಶೋರ್ ಚನ್ನಬಸವಯ್ಯ ಅಂತ. ನಾನು ಮೂಲತಃ ಬೆಂಗಳೂರಿನವನು. ನಮ್ಮ ಫಾದರು ಅವ್ರ ಹೆಸರು ಚನ್ನಬಸವಯ್ಯ, ಅವರು ಗುಬ್ಬಿ, ತುಮಕೂರು ಡಿಸ್ಟಿಕ್ ಗುಬ್ಬಿನವರು. ಮದರು ಅವರು ಕಮಲಾ ಅಂತ, ಅವರು ಬೆಂಗಳೂರಿನವರೇ. ಆಕ್ಟಿವ್ ಪ್ಲೇಸ್ ಗುಬ್ಬಿ, ಆದ್ರೂ ಎಲ್ಲ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಸೊ ನೀವೀಗ ಯಾವ ದೇಶದಲ್ಲಿದ್ದೀರಾ, ಮತ್ತೆ ಯಾವ ಪ್ರದೇಶದಲ್ಲಿದ್ದೀರಾ, ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಹೊರದೇಶಕ್ಕೆ ಬಂದು? ನಾವು ಈಗ ಶಿಕಾಗೋ, ಅಮೆರಿಕಾದಲ್ಲಿ ಶಿಕಾಗೋಲಿ ಇದೀವಿ. ಶಿಕಾಗೋಗೆ ಬಂದು 25 ವರ್ಷ ಆಯ್ತು, ಆದ್ರೆ ಅಮೆರಿಕಾಗ್ ಬಂದು 30 ವರ್ಷ ಆಗಿದೆ. ಈಗ ಬಂದಾಗಿಂದ ಸುಮಾರು ಒಂದು 5 ವರ್ಷ ಬೇರೆ ಅಯೋವಾ ಸ್ಟೇಟ್ ಅಲ್ಲಿ ಇದ್ವಿ. ಈಗ 25 ವರ್ಷದಿಂದ ಶಿಕಾಗೋಲ್ಲೇ ಇದೀವಿ. ಇಲ್ಲೇನೇ ಒಂದು ಸಬರ್ಬ್ ಶಿಕಾಗೋಲಿ ಪ್ಯಾಲೆಟೈನ್ ಅನ್ನೋ ಜಾಗದಲ್ಲಿ ಇದೀವಿ. ನೀ ಕನ್ನಡಕ್ಕಾಗಿ ಸಂಬಂಧಿಸಿದಂತೆ ನೀವಿರುವ ಪ್ರದೇಶದಲ್ಲಿ ಯಾವೆಲ್ಲ ಚಟುವಟಿಕೆಗಳು ನಡೀತವೆ, ಆ ಚಟುವಟಿಕೆಗಳಲ್ಲಿ ನೀವೆಷ್ಟು ಭಾಗವಹಿಸಿದ್ದೀರಾ, ನಿಮ್ಮ ಪಾತ್ರ ಏನು, ನಿಮ್ಮ ಕನ್ನಡಕ್ಕಾಗಿ ನಿಮ್ಮ ಏನು ಅಭಿಮಾನ, ಮತ್ತೆ ಹೇಗೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಾವು ಕನ್ನಡ ಕನ್ನಡ ಅಂದ್ರೆ ಯಾವಲ್ಲೂ ಅಷ್ಟೇ ಅಭಿಮಾನ. ಮುಂಚೆಯಿಂದ ಬೆಂಗಳೂರಲ್ಲಿ ಇದ್ದಾಗಿಂದ, ಆಮೇಲೆ ಅಮೆರಿಕಾಗ್ ಬಂದಾಗಿಂದಾನು ಅದೇ ಎಲ್ಲ ಕನ್ನಡ ಚಟುವಟಿಕೆಗಳಲ್ಲಿ ತೊಡಸ್ಕೊಂತಾನೆ ಇರ್ತೀವಿ, ನಾನು ನನ್ನ ಹೆಂಡತಿ ಎಲ್ಲ ಸೇರಿ. ಇಲ್ಲಿ ಶಿಕಾಗೋನಲ್ಲಿ ವಿದ್ಯಾರಣ್ಯ ಕನ್ನಡ ಕೂಟ ಅಂತ ಒಂದು ಪ್ರಮುಖ ಸಂಸ್ಥೆ ಇದೆ. ಇದಕ್ಕೆ ಹೋದ ವರ್ಷ ನಾವು ಎಲ್ಲರೂ ಸೇರಿ 50ನೇ ವರ್ಷ ಆಚರಿಸಿದ್ವಿ ವಿದ್ಯಾರಣ್ಯ ಕನ್ನಡ ಕೂಟಕ್ಕೆ. ಅಲ್ಲಿ ಎಲ್ಲಾ ತರದ ಕನ್ನಡ ಚಟುವಟಿಕೆಗಳು, ಮಕ್ಕಳಿಗೆ ಪ್ರೋತ್ಸಾಹ ಅಥವಾ ಆ ಮೆಂಬರ್ಸ್ನೆಲ್ಲ ಸದಸ್ಯರನ್ನೆಲ್ಲ ಕರೆಸಿ ಅವರಿಂದ ಕನ್ನಡದ ವಿಭಿನ್ನ ಪ್ರೆಸೆಂಟೇಷನ್ಸ್ ಆಗ್ಲಿ ಅಥವಾ ನಾಟಕ ಹಾಡು ಅದನ್ನೆಲ್ಲ ನಡೆಸ್ತೀವಿ. ಹಂಗೆ 50ನೇ ವರ್ಷ ಹೋದ ವರ್ಷ ಆಗಿತ್ತು, 50ನೇ ವರ್ಷ ಸೆಲೆಬ್ರೇಟ್ ಮಾಡಿದ್ವಿ. ಈ ವರ್ಷ 51ನೇ ವರ್ಷಕ್ಕೆ ನಾನ್ ಪ್ರೆಸಿಡೆಂಟ್. ಸೊ ಈಗ ಕನ್ನಡ ವಿದ್ಯಾರಣ್ಯ ಕನ್ನಡ ಕೂಟಕ್ಕೆ ಈ ವರ್ಷ ನಾನು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದೇ ಕನ್ನಡದ ಚಟುವಟಿಕೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಆದಷ್ಟು ಅಂದ್ರೆ ಕರ್ನಾಟಕದಿಂದ ಆರ್ಟಿಸ್ಟ್ ನ ಕರೆಸೋದು, ಆಮೇಲೆ ಇಲ್ಲಿ ಕನ್ನಡದ ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೊಂದು ಅವಕಾಶ ಕೊಡೋದು, ಅದೇ ತರ ವರ್ಷ ಪೂರ್ತಿ ಕನ್ನಡದ ಉತ್ಸವವನ್ನೇ ಮಾಡ್ತಾ ಇದೀವಿ. ವರ್ಷ ಎಲ್ಲಾ ತರದ ಚಟುವಟಿಕೆಗಳಿರ್ಬೋದು, ಸಾಹಿತ್ಯೋತ್ಸವ, ಆಮೇಲೆ ಈಸಲಿ ದಾಸವಾಣಿ ಅಂತ ಮಾಡಿದ್ವಿ. ಅಂದ್ರೆ ಕರ್ನಾಟಕದಿಂದ ಇಬ್ಬರು ಪ್ರಮುಖ ದಾಸ ಸಾಹಿತ್ಯದ ಅವರು ಎಕ್ಸ್ಪರ್ಟ್ಸ್ ಅಂತ ಏನಂತೀವಿ, ಅಂತವ್ರ ಹತ್ರ ಒಂದು ಆನ್ಲೈನ್ ಸೆಷನ್ ಮಾಡಿಸಿ ದಾಸ ಸಾಹಿತ್ಯದ ಬಗ್ಗೆ ಮಾತಾಡಿಸಿದ್ವಿ. ಅದನ್ನ ವರ್ಲ್ಡ್ ವೈಡ್ ನಾವು ಸ್ಟ್ರೀಮ್ ಮಾಡಿದ್ವಿ. ಆಮೇಲೆ ದಾಸ ಡೇ ಅನ್ನೋದನ್ನ ಮಾಡ್ತೀವಿ. ಅದರೊಳಗೆ ಈ ಸಲ ಕರ್ನಾಟಕದ ಪ್ರಮುಖ ಸಾಹಿತಿಗಳಾದ ದಾಸ ಸಾಹಿತ್ಯ, ವಚನ ಸಾಹಿತ್ಯ ಮತ್ತು ದೇವರ ನಾಮಗಳ ಇಂಥದನ್ನೆಲ್ಲಾನು ಎಲ್ಲರ ಮುಂದೆ ತರಬೇಕು, ಅದಕ್ಕೊಂದು ಅವಕಾಶ, ಒಂದು ಸಾಹಿತ್ಯದ ಉತ್ಸವ ಮಾಡಬೇಕು ಅಂತ ದಾಸ ಡೇ ಕಾನ್ಸರ್ಟ್ ಅಂತ ಮಾಡಿದ್ವಿ. ಅದಕ್ಕೆ ಶ್ರೀಮತಿ ಸಂಗೀತಾ ಕಟ್ಟಿ ಅವರು ಬಂದು ಅದನ್ನ ನಡೆಸ್ಕೊಟ್ರು. ಅವರು ದಾಸ ಸಾಹಿತ್ಯ, ವಚನ ಸಾಹಿತ್ಯ, ದೇವರ ನಾಮಗಳನ್ನೆಲ್ಲ ಹಾಡಿ ಎಲ್ಲರನ್ನು ಮನರಂಜಿಸಿದ್ರು. ಆಮೇಲೆ ಈಗ ಮುಂದೆ ಇದು ದೀಪಾವಳಿ ರಾಜ್ಯೋತ್ಸವ ಬರ್ತಾ ಇದೆ, ಅದಕ್ಕೆ ತಯಾರಿ ನಡೆಸ್ತಾ ಇದೀವಿ. ಅದರೊಳಗೂ ಅಷ್ಟೇ ಸಾಹಿತ್ಯಕ್ಕೆ ಒಂದು ಸಾಹಿತ್ಯದ ಪ್ರಾಕಾರಗಳಿಗೆ ಒಂದು ಸೆಗ್ಮೆಂಟ್ ತರ ಅಲೋಕೇಟ್, ಆಮೇಲೆ ನಾಟಕ, ಆಮೇಲೆ ಒಂದು ಮೇಜರ್ ಆರ್ಟಿಸ್ಟ್ ಕರ್ನಾಟಕದಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದೀವಿ, ಅವ್ರನ್ನು ಕರೆಸ್ಬೇಕು ಅಂತಿದ್ದೀವಿ. ಅವ್ರು ಬರೋದಾದ್ರೆ ಅದು ಫೋಕ್ ಮ್ಯೂಸಿಕ್ ಅಂದ್ರೆ ನಮ್ಮ ಜಾನಪದ ಮ್ಯೂಸಿಕ್ ಬಗ್ಗೆ, ಅದು ಅನನ್ಯ ಭಟ್ ಅಂತ ಎಲ್ಲರಿಗೂ ಗೊತ್ತೇ ಇರ್ತಾರೆ ಅವರು, ಅವ್ರನ್ನ ಕರೆಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಸೊ ಇದೆಲ್ಲ ಈ ವರ್ಷ ಹಂಗೆ ಯಾವಾಗಲೂ ಕನ್ನಡಕ್ಕೆ ಕನ್ನಡದ ಪರವಾಗಿ ಏನೇನ್ ಕೆಲಸ ಮಾಡ್ಬೇಕು ಎಲ್ಲಾದ್ರೊಳಗೂ ತೊಡಗಿಸ್ಕೊಂಡೇ ಇರ್ತೀವಿ ನಾವು. ಅದು ಇನ್ನು ಮುಂದೇನು ಮಾಡ್ತೀವಿ, ಮುಂಚೆ ಆಲ್ಮೋಸ್ಟ್ ಈಗ ಇಲ್ಲಿ ಅಮೆರಿಕಾಗ್ ಬಂದಾಗಿಂದ ಮಾಡ್ತಾನೆ ಇದೀವಿ. ಅದೇ ತರ ನಾವು ಯಾವಾಗಲೂ ಆಕ್ಟಿವ್ ಆಗಿರ್ತೀವಿ, ನಾವು ನಮ್ಮ ಮನೆಯವರು ನಮ್ಮ ಹುಡುಗರು ಎಲ್ಲ. ಹೌದಪ್ಪ, ನಾನೇ ನೋಡಿದೀನಿ, ನಾವು ಶಿಕಾಗೋದಲ್ಲಿ 1998 ಇಂದ 2005 ತನಕನೂ ಇದ್ವಿ. ಅವಾಗ ನಿಮ್ಮ
ಎಷ್ಟೊಂದು ನೀವು ಕನ್ನಡದಲ್ಲಿ ಆಕ್ಟಿವ್ ಆಗಿದ್ದೀರಾ, ಕನ್ನಡ ಸಂಘದಲ್ಲಿ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಜ ಹೇಳಬೇಕು ಅಂದರೆ ಏನು, ಕನ್ನಡ ಸಂಘ ಚಿಕ್ಕ ಮನೆ ನಿಮ್ಮನೆ ಆಗಿರ್ತಿತ್ತು ಎವ್ರಿ ವೀಕೆಂಡು. ಸೊ ಕಣ್ಣಾರೆ ನೋಡಿದ್ದೀನಿ ನಾನು. ಲೈಕ್ ನಿಮ್ಮ ಈಗ ಮನೆಯಲ್ಲಿ ಕುಟುಂಬದ ಸದಸ್ಯರೆಲ್ಲ ಕನ್ನಡ ಮಾತಾಡ್ತಾರಾ, ಮತ್ತೆ ಮಕ್ಕಳು ಕನ್ನಡ ಮಾತಾಡ್ತಾರಾ, ಅವ್ರ ಬಗ್ಗೆ ಸ್ವಲ್ಪ ಪರಿಚಯ? ಮನೇಲಿ ನಾನು ನನ್ನ ಹೆಂಡತಿ ಈಗ ಇರೋದು, ಮಕ್ಕಳು ಮೂರು ಜನ, ಮಗಳು ಅವಳು ಮದುವೆ ಆಗಿದ್ದಾಳೆ, ಆಮೇಲೆ ಇಬ್ರು ಟ್ವಿನ್ಸ್ ಮಕ್ಕಳಿದ್ದಾರೆ, ಎಲ್ಲರೂ ಕನ್ನಡ. ನಂದು ಏನಂದ್ರೆ ನಾನ್ ಮನೆ ಒಂದೇ ಅಲ್ಲ, ಯಾರತ್ರ ಯಾರಿಗೆ ಕನ್ನಡ ಬರುತ್ತೋ ಅವ್ರ ಹತ್ರ ಇಂಗ್ಲಿಷ್ ನಲ್ಲಿ ಮಾತಾಡೋದು, ಹಂಗಾಗಿ ಮನೇಲಿ ಯಾವಾಗಲೂ ಕನ್ನಡ ಮಾತಾಡ್ತೀವಿ. ಹುಡುಗರಿಗೂ ಬರುತ್ತೆ, ಕೆಲವು ಸಲ ಅವರು ವಾಪಸ್ ಮಾತಾಡೋ ಅಭ್ಯಾಸ ಅಷ್ಟೊಂದು ಇರೋದಿಲ್ಲ. ಮಗಳು ಚೆನ್ನಾಗಿ ಮಾತಾಡ್ತಾಳೆ, ಒಬ್ಬ ಟ್ವಿನ್ ಮಗ ಅವನು ಮಾತಾಡ್ತಾನೆ, ಇನ್ನೊಬ್ಬ ಅಷ್ಟೊಂದು ಮಾತಾ, ಬಟ್ ಎಲ್ಲಾರ್ಗು ಅರ್ಥ ಆಗುತ್ತೆ. ಅಳಿಯನು ಅವನು ದಾವಣಗೆರೆ, ಅವನು ಮನೇಲಿ ಕನ್ನಡದಲ್ಲೇ ಮಾತಾಡ್ತಾನೆ. ಹಂಗಾಗಿ ನಾವ್ ಯಾವಾಗ್ಲೂ ಮನೆಯಲ್ಲಿ ಆಮೇಲೆ ಸುತ್ತಮುತ್ತಲು ನಮ್ ಕನ್ನಡ, ಇದ್ರೊಳಗೆ ಕನ್ನಡನೇ ಪ್ರಮುಖ ಭಾಷೆ ನಮ್ಗೆ. ಸೊ ಅದನ್ನೇನ್ ತಪ್ಸಿಲ್ಲ, ತಪ್ಸೋದು ಇಲ್ಲ, ನಮ್ದೇ ಭಾಷೆ ಅಲ್ವಾ, ಮಾತೃಭಾಷೆ, ಅದನ್ನೇ ಮಾತಾಡ್ತೀವಿ ನಾವು, ಅದ್ರಲ್ಲಿ ವಿಶೇಷ ಏನಿಲ್ಲ ಅನ್ಸತ್ತೆ. ಮತ್ತೆ ಏನು ಕೇಳಬೇಕು ಅಂದರೆ, ಅದೇ ಈ ದೇಶಕ್ಕೆಲ್ಲ ಬಂದು ಎಷ್ಟೊಂದು ವರ್ಷ ಆಯಿತು ನಮ್ಮ ಜನ್ಮಭೂಮಿ ಬಿಟ್ಟು ಬಂದು. ಕೆಲವು ಸತಿ ಕೇಳ್ತಾರೆ ಮನೆಯಲ್ಲಿ ಅಥವಾ ರಿಲೇಟಿವ್ಸ್ ಎಲ್ಲ ಇಂಡಿಯಾದಲ್ಲಿ ಸಂಬಂಧಿಕರು ಕೇಳ್ತಾರೆ, ಏನಪ್ಪ ವಾಪಸ್ ಬರೋದೇನಾದ್ರು ಯೋಚನೆ ಇದೆಯಾ, ಇಲ್ಲಿ ಬಂದಿರ್ತೀರಾ ಅಂತ, ಅದೇನಾದ್ರು ನಿಮ್ಮ ತಲೆಯಲ್ಲಿ ಇದೆಯಾ? ಯಾವಾಗ್ಲೂ ಅದ್ ನಡೀತಾನೆ ಇರುತ್ತೆ, ಹೋಗ್ಬೇಕು ಅಲ್ಲಿರ್ಬೇಕು, ಹೋಗ್ಬಿ ಒಂದೊಂದ್ಸಲ ಹೋಗ್ಬೇಕು. ಪ್ರತಿ ವರ್ಷ ನಾವು ಹೋಗಿ ಬಂದು ಮಾಡ್ತಾ ಇರ್ತೀವಿ, ಹೋದಾಗೆಲ್ಲ ಅನ್ನಿಸುತ್ತೆ ಅಲ್ಲೇ ಇರ್ಬೇಕು ಅಂತ, ಈಗ್ಲೂ ಅದ್ರ ಯೋಚನೆ ಇದ್ದೇ ಇದೆ. ಅದ್ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಆಸೆ ಅಂತೂ ಇದೆ. ಅದಕ್ಕೆ ನಾವು ಮನೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಆದಷ್ಟು ಕನ್ನಡ ಹಾಡು ಕೇಳೋದು, ರೇಡಿಯೋ ಕೇಳೋದು, ಅಥವಾ ನಮ್ ಕ್ಯಾಸ್ ಮುಂಚಿನ ನಾವು ತಂದಿರೋ ಕ್ಯಾಸೆಟ್ ಸಿಡಿಗಳು ಕೇಳೋದು, ಅದೇನು ತಪ್ಸಿಲ್ಲ. ಬೆಂಗಳೂರಲ್ಲಿ ಹೆಂಗಿದ್ವು ಹಂಗೆ ಇರೋಣ ಅಂತ ಮಾಡ್ತಾನೆ ಇರ್ತೀವಿ. ಏನಂದ್ರೆ ಹೋಗ್ಬೇಕು ಅಂತ ಆಸೆ ಇದೆ. ಈಗ ಅದೇ ಮಕ್ಳು ಇಲ್ಲಿದ್ದಾರೆ, ಅವ್ರನ್ನ ಒಟ್ಟಿಗೆ ಏನಿಲ್ದಿದ್ರು ಜಾಸ್ತಿ ಹೋಗಿ ಬಂದಂತೂ ಮಾಡ್ತೀವಿ. ಇನ್ಮೇಲೆ ಇನ್ನ ಜಾಸ್ತಿ ಎರಡೆರಡು ತಿಂಗಳಿಗೋ ಮೂರ್ ತಿಂಗಳಿಗೋ ಹೋಗ್ಬೇಕಂತೂ ಇದೆ. ಯಾವಾಗ ಪೂರ್ತಿ ಅಲ್ಲೇ ಹೋಗಿರ್ತೀವಿ ಅಂತ ಇನ್ನ ಡಿಸೈಡ್ ಮಾಡಿಲ್ಲ. ಅದೇ ಮತ್ತೆ ನಾವು ಇಲ್ಲಿ ನಾವು ಜಗತ್ತಿನಾದ್ಯಂತ ಕನ್ನಡನ ಪ್ರಸಾರ ಮಾಡ್ಲಿಕ್ಕೂ ಜನ ಬೇಕಲ್ಲ ನಮ್ಮಂತವ್ರೆಲ್ಲ. ಹೌದು, ಅದಂತೂ ಮಾಡ್ತಾ ಇದೀವಿ, ಮುಂದೇನೂ ಮಾಡ್ತೀವಿ. ಅದೇ ಅದಕ್ಕೆ ದೇವ್ರು ನಮ್ಮನ್ನ ಇಲ್ಲಿಟ್ಟಿದ್ದಾನೆ ಅನ್ಸತ್ತೆ. ಮತ್ತೆ ಕಿಶೋರ್ ಅವರೇ, ನಂಗೆ ಗೊತ್ತು ನೀವು ತುಂಬಾನೇ ಬಿಸಿ ಇರ್ತೀರಾ, ದಿಸಿ ಆದರೂ ನೀವು ನನಗೆ ಸಮಯ ಕೊಟ್ಟಿದ್ದಕ್ಕೆ ನಮ್ಮ ಭದ್ರಾವತಿಯ ಆಕಾಶವಾಣಿ ಶ್ರೋತೃಗಳಿಗೆ ನಿಮ್ಮ ಮನದಾಳದ ಮಾತನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ನಾನು ಅಷ್ಟು ನಿಮಗೆ ತುಂಬ ಥ್ಯಾಂಕ್ಸ್, ನಾನು ತುಂಬ ಧನ್ಯವಾದಗಳು ಈ ಥರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಆಮೇಲೆ ಆ ಜನ ಎಲ್ಲ ಅಲ್ಲಿ ಭದ್ರಾವತಿಯವರೆಲ್ಲ ನಮ್ಮ ಮಾತುಗಳು ಕೇಳಂಗೆ ಮಾಡಿದ್ದಕ್ಕೆ. ಕನ್ನಡಾಭಿಮಾನವನ್ನು ವ್ಯಕ್ತಪಡಿಸಿದ ಹೊರನಾಡ ಕನ್ನಡಿಗರ ಕನ್ನಡ ಪ್ರೀತಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆ್ಯಪ್ ಹಾಗೂ ಇಂಟರ್ನೆಟ್ನಲ್ಲಿ ಎಐಆರ್ ಭದ್ರಾವತಿ ಕ್ಲಿಕ್ ಮಾಡುವುದರ ಮುಖಾಂತರ ಜಗತ್ತಿನಾದ್ಯಂತ ಕೇಳಬಹುದು. ಆಕಾಶವಾಣಿ ಹೊರನಾಡ ಕನ್ನಡತಿ ಅನಿತಾ ರಾವ್. ಅನಿತಾ ಅವರೇ, ಹೇಗಿದ್ದೀರಾ? ನಮಸ್ಕಾರ ಶುಭ ಅವರೇ, ತುಂಬ ಚೆನ್ನಾಗಿದ್ದೀನಿ. ನೀವು ಕರ್ನಾಟಕದಲ್ಲಿ ಯಾವ ಊರಿನವರು, ತಂದೆ ತಾಯಿ ಮತ್ತೆ ನಿಮ್ಮ ಕುಟುಂಬದ ಪರಿಚಯ? ನಾವು ಮೂಲತಃ ಬೆಂಗಳೂರಿನವರು, ನಮ್ಮ ತಂದೆ ಮೈಸೂರಿನಲ್ಲಿ ಹುಟ್ಟಿ ಬೆಳೆದವರು, ಆದ್ರೆ ಬೆಂಗಳೂರು. ಈಗ ಯಾವ ದೇಶದಲ್ಲಿದ್ದೀರಾ, ಯಾವ ಪ್ರದೇಶದಲ್ಲಿದ್ದೀರಾ? ನಾವು 28 ವರ್ಷ ಆಯ್ತು ಅಮೆರಿಕಾಗೆ ಬಂದು, ಮದ್ವೆ ಆದ ನಂತರ ಇಲ್ಲಿಗೆ ಬಂದಿದ್ ನಾವು. ಬಂದು ಸೌತ್ ಕೇರಳನಲ್ಲಿ ಇದ್ವಿ, ಅದಾಗತ್ಲು ವಾಷಿಂಗ್ಟನ್ ಡಿಸಿ ಏರಿಯಾನಲ್ಲಿ 22 ವರ್ಷ ಇದ್ವಿ. ಅದಾದ್ಮೇಲೆ ಈಗ ಕಳೆದ 2 ವರ್ಷದಿಂದ ಫ್ಲೋರಿಡಾಗೆ ಮೂವ್ ಮಾಡಿದೀವಿ. ಇಲ್ಲಿ ನಮ್ಮ ಭಾರತದ ತರಾನೇ ವಾತಾವರಣ, ಹವಾಮಾನ ಎಲ್ಲ. ಫ್ಲೋರಿಡಾಗ್ ಬಂದಾಗ್ಲಿಂದ ನಮ್ಗೆ ಯಾವಾಗ್ಲೂ ಭಾರತದ ನೆನಪು ಅಷ್ಟೊಂದು ಜಾಸ್ತಿ ಬರಲ್ಲ, ಯಾಕಂದ್ರೆ ಭಾರತದ ತರಾನೇ ಇದೆ ವಾತಾವರಣ ಎಲ್ಲ. ಮತ್ತೆ ಅದೇ ಅನಿತಾ ಅವರೇ, ನೀವು ನನಗೆ ಗೊತ್ತು ನಿಮ್ಮನ್ನ ನಮ್ಮ ಮಕ್ಕಳೆಲ್ಲ ಒಟ್ಟಿಗೆ ಬೆಳೆದಿದ್ದಾರೆ, ಹಾಗೆ ನೀವು ಕನ್ನಡ ಸಂಬಂಧಿಸಿದ ಹೇಗೆ ಎಷ್ಟೊಂದು ಕೆಲಸ ಮಾಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಮ್ಮ ಶ್ರೋತೃಗಳು ತಿಳ್ಕೊಳಕ್ ಬಯಸ್ತಾರೆ ಏನಂದ್ರೆ, ನೀವಿರುವ ಪ್ರದೇಶದಲ್ಲಿ ಕನ್ನಡ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ, ಆ ಚಟುವಟಿಕೆಗಳಲ್ಲಿ ನೀವೆಷ್ಟೊಂದು ಭಾಗವಹಿಸ್ತೀರಾ, ಮತ್ತೆ ನಿಮ್ಮ ಕನ್ನಡಾಭಿಮಾನದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ನಾವು ಇಲ್ಲಿ ಅಮೆರಿಕಾಗ್ ಬಂದಾಗಿಂದ ಬಂದ ಕೆಲವು ದಿನಗಳಲ್ಲೇ ಹುಡುಕಕ್ ಶುರು ಮಾಡಿದ್ವಿ, ಕನ್ನಡದವ್ರು ಯಾರಿದ್ದಾರೆ ನಮ್ ಸುತ್ತಮುತ್ತಲು, ಹಾಗೇನೆ ಕನ್ನಡ ಸಂಘ ಇದೆಯಾ ಇಲ್ಲಿ, ಎಲ್ಲಿದೆ ಕನ್ನಡ ಸಂಘ, ಅದೆಲ್ಲ ಗುರ್ತು ಮಾಡ್ಕೊಂಡು ಮೊದಲಿನಿಂದಾನು ಕಾರ್ಯಕ್ರಮಗಳಲ್ಲಿ ಹೋಗೋದು,
ಮೊದಲು ಎಲ್ಲಾರು ಪರಿಚಯ ಮಾಡ್ಕೊಂಡು ಆಮೇಲಿಂದ ಭಾಗವಹಿಸಕ್ ಶುರು ಮಾಡಿದ್ವಿ. ಕನ್ನಡ ಸಂಘ ಕಮಿಟಿಗೆ ಸೇರ್ಕೊಂಡು ಅಲ್ಲಿ ಕೆಲಸ ಮಾಡಿ ಅಲ್ಲಿ ಜನಗಳ ನಮ್ಮ ಕನ್ನಡದ ಕಾರ್ಯಕ್ರಮಗಳು, ಹೀಗೆ ನಾವು ಎಷ್ಟೊಂದು ಜನ ನಮ್ಮ ಭಾರತದಲ್ಲಿರೋ ಕನ್ನಡಿಗರು ಆರ್ಟಿಸ್ಟ್ಸ್ ಆಗಿರ್ಬೋದು, ಕಲಾವಿದರು ಅಥವಾ ರೈಟರ್ಸ್ ಆಗಿರ್ಬೋದು, ಕಲಾಗ್ ಸಂಬಂಧಪಟ್ಟಂಗೆ ತುಂಬಾ ಜನ ಪರಿಚಯ ಮಾಡ್ಕೊಂಡಿದ್ದೀವಿ. ತುಂಬಾನೇ ನಾವು ನಮ್ ಕರ್ನಾಟಕದಲ್ಲಿ ಯಾವ ಆರ್ಟಿಸ್ಟ್ ಏನು ಅಲ್ಲಿ ನೋಡ್ತಾರೆ, ನೀವು ಟಿವಿನಲ್ಲಿ ನೋಡ್ತೀರಾ, ಅವ್ರು ಇಲ್ಲಿ ಅಮೇರಿಕಾಗ್ ಬಂದು ಅವ್ರು ಇಲ್ಲಿ ಪ್ರದರ್ಶನ ಕೊಟ್ಟಿರ್ತಾರೆ, ಆ ಕಾರ್ಯಕ್ರಮಗಳೆಲ್ಲ ನೋಡಿರ್ತೀವಿ ನಾವು. ಸೊ ಹಾಗಾಗಿ ನಾವು ತುಂಬಾನೇ ಕರೆಂಟ್ ಆಗಿರ್ತೀವಿ. ಅಂದ್ರೆ ಇಂಡಿಯಾನಲ್ಲಿ ಏನಾಗುತ್ತೆ ಅದೇನೆ ನಾವ್ ಇಲ್ಲಿ ಅನ್ಭವಿಸ್ತೀವಿ, ಜಾಸ್ತಿ ವ್ಯತ್ಯಾಸ ಟೈಮು ಇಲ್ಲದೆ. ಸೊ ಅದು ತುಂಬಾ ಸಂತೋಷವಾಗಿರೋ ಸಮಾಚಾರ. ಮೊದಲು ಇಷ್ಟೊಂದು ಇರ್ತಾ ಇರ್ಲಿಲ್ಲ, ನಮ್ಮ ಕನ್ನಡ ಏನೋ ಕರ್ನಾಟಕದಿಂದ ಬರೋರು ಅದೆಲ್ಲ ಕಡಿಮೆ ಇತ್ತು, ಇವಾಗ ತುಂಬಾನೇ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲ ನಾವೆಲ್ಲರೂ ನೋಡ್ತಾನೆ ಇದ್ದೀವಿ, ಸಿನಿಮಾ ಆಗಿರ್ಬೋದು ಅಥವಾ ಕಾರ್ಯಕ್ರಮಗಳಾಗಿರ್ಬೋದು, ಹೊಸ ಹೊಸ ಆರ್ಟಿಸ್ಟ್ಸ್ ಆಗಿರ್ಬೋದು, ಎಲ್ಲಾರು ಬಂದು ಹೋಗಿ ಮಾಡ್ತಾರೆ. ನಾವು ಅವ್ರ ಕಲೆ ನಾವ್ ಇಲ್ಲಿ ನೋಡೋದಕ್ ಸಿಗತ್ತೆ, ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಲೇಟೆಸ್ಟ್ ಆಗಿ ಸಿನಿಮಾಗಳು, ಅಲ್ಲಿ ಯಾವ ಸಿನಿಮಾ ಓಡಿರುತ್ತೆ ಅದೇ ಇಲ್ಲಿ ಓಡಿರುತ್ತೆ. ಸೊ ಒಂಥರ ನಮ್ಗೆ ಅಷ್ಟೊಂದು ವ್ಯತ್ಯಾಸನೆ ಕಾಣೋದಿಲ್ಲ, ನಾವು ಕರ್ನಾಟಕಲ್ಲಿ ಇದೀವ ಅಥವಾ ಅಮೇರಿಕಾಲಿ ಇದೀವ ಅಂತ ಈ ವಿಷಯದಲ್ಲಿ ಮಾತ್ರ. ಇನ್ನೊಂದ್ ವಿಷಯಕ್ಕೆ ಬರ್ಬೇಕು ಅಂದ್ರೆ ಕನ್ನಡ ಕಲಿಸೋ ವಿಷಯಕ್ಕೆ ಬರ್ಬೇಕು ಅಂದ್ರೆ ಇಲ್ಲಿ ನಮ್ಮ ಮಕ್ಕಳಿಗೆ ನಾವು ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಕಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕನ್ನಡ ಸಂಘಗಳಲ್ಲಿ ಕನ್ನಡ ಕಲಿಯೋಣ ಅನ್ನೋ ಕಾರ್ಯಕ್ರಮ ಶುರು ಮಾಡಿ ನಾನು ಅದ್ರಲ್ಲಿ ಭಾಗವಹಿಸಿ ಕನ್ನಡ ಕಲಿಸೋ ಸೋಷಿಯಲ್ ವರ್ಕ್ ಅಂತೀವಲ್ಲ ಸಾಮಾಜಿಕ ಕೆಲಸ ಅದ್ರಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನಾನು ವಾಷಿಂಗ್ಟನ್ DC ಏರಿಯಲ್ ಇದ್ದಾಗ ಮಾಡಿದ್ವಿ. ನಾನು ಇವಾಗ ಫ್ಲೋರಿಡಾಗ್ ಮೂವ್ ಮಾಡಿದೀನಿ. ಇಲ್ಲಿ ಕನ್ನಡ ಸಂಘ, ಶ್ರೀಗಂಧ ಕನ್ನಡ ಸಂಘ, ಇಲ್ಲೂ ಅಷ್ಟೇ ತುಂಬಾ ಭರ್ಜರಿಯಾಗಿ ನಡೆಸ್ತಾರೆ ಕಾರ್ಯಕ್ರಮಗಳು. ಊಟ ಆಗಿರ್ಬೋದು, ಕಲಾವಿದರನ್ ಕರೆಯೋದಾಗಿರ್ಬೋದು, ತುಂಬಾನೇ ಚೆನ್ನಾಗಿ ಎಲ್ಲ ನಡೆಸ್ತಾರೆ. ಜನಗಳನ್ನ ಮಾತಾಡ್ಸೋದು ಕನ್ನಡದಲ್ಲಿ ಆಗ್ಲಿ, ಎಲ್ಲ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ. ಹಾಗೇನೆ ಇಲ್ಲೂ ಮಕ್ಕಳ ಕನ್ನಡ ಕಲ್ಸೋದಕ್ಕೆ ಶುರು ಮಾಡಿದ್ದಾರೆ. ಅವರು ಒಂದ್ 5-6 ವರ್ಷದಿಂದಾನೇ ಕಲಿಸ್ತಾ ಇದಾರೆ. ಈ ಕನ್ನಡ ಸಂಘ ಸುಮಾರು 30 ವರ್ಷ ಹಳೇದು. ನಾನು ಇವಾಗ ಕನ್ನಡ ಕಲಿಸೋ ಇದಕ್ಕೆ ಸೇರ್ಕೊಂಡಿದ್ದೀನಿ. ಮಕ್ಕಳು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಬರೀತಾರೆ, ಓದ್ತಾರೆ ನೋಡಿ ತುಂಬಾ ಸಂತೋಷ ಆಗತ್ತೆ. ನನ್ನ ಮಕ್ಕಳ ಮಾತ್ರ ಹೇಳ್ಬೇಕು ಅಂದ್ರೆ ಅವರು ಕನ್ನಡ ಓದೋದು ಬರೆಯೋದು ಎಲ್ಲ ಕಲ್ಸಿದ್ವಿ ನಾವು ಈ ಕನ್ನಡ ಸಂಘದ ಮೂಲಕ. ಸೊ ಇವಾಗ್ಲೂ ನನ್ ಮಕ್ಕಳು ಕನ್ನಡ ಓದ್ತಾರೆ. ಇವಾಗ ಅವ್ರಿಗೆ 23-25 ವರ್ಷ, ಇಬ್ರು ಮಕ್ಕಳಿಗೂ. ಕನ್ನಡ ಬೆಂಗಳೂರಿಗೆ ಹೋದಾಗ ಚೆನ್ನಾಗಿ ಎಲ್ಲರ ಜೊತೆ ಕನ್ನಡ ಮಾತಾಡ್ತಾರೆ. ಫೋನ್ ನಲ್ಲಿ ಅಜ್ಜಿ ತಾತಂದ್ರ ಜೊತೆ, ಬಳಗದವ್ರ ಜೊತೆ ಎಲ್ಲ ಕನ್ನಡ ಮಾತಾಡ್ತಾರೆ. ಮನೆಗ್ ಬಂದ್ರೆ ನಮ್ಮ ಬಂಧು ಬಾಂಧವ್ಯ ಇಲ್ಲಿರೋ ಕನ್ನಡದವರು ಎಲ್ಲರ ಜೊತೆ ಕನ್ನಡ. ಸೊ ಹಾಗಾಗಿ ನಾವು ಕನ್ನಡನ ಮರ್ತಿಲ್ಲ, ಚೆನ್ನಾಗಿ ಉಳಿಸ್ಕೊಂಡ್ ಬಂದಿದೀವಿ ಅಂತ ಹೇಳ್ಬೋದು. ನಾನು ಹೆಮ್ಮೆಯ ಕನ್ನಡತಿ ಅಂತ ನಾನು ಹೇಳ್ಕೊಳಕ್ ತುಂಬಾ ಸಂತೋಷ ನನಗೆ. ಅನಿತಾ ಅವ್ರೆ, ನನಗೆ ನೆನಪಿದೆ 20 ವರ್ಷದ ಕೆಳಗೆ, ಸುಮಾರು 20 ವರ್ಷದ ಕೆಳಗೆ ನಿಮ್ ಮನೆಯಲ್ಲಿ ಅವಾಗ ಕನ್ನಡ ಕಲಿಯೋಣ ಅಂತ ಒಂದು ಲೇಬಲ್ ಅಂತ ಇತ್ತಿದ್ ನನ್ಗೆ ನೆನಪಿಲ್ಲ. ನಾವೇ ಮಕ್ಕಳೆಲ್ಲ ನಿಮ್ಮ ಮನೆಗೆ ಕರ್ಕೊಂಬರ್ತಿದ್ವಿ, ನಿಮ್ಮ ಮನೆ ಬೇಸ್ಮೆಂಟಲ್ಲಿ ಕನ್ನಡ ಕಲಿಸ್ತಾ ಇದ್ವಿ. ಅದು ಆ ಸಮಯನ ಮರೆಯೋಕ್ಕಾಗಲ್ಲ, ಅದನ್ನೇ ಒಂದು ಮೆನ್ಷನ್ ಮಾಡ್ಬೇಕಂತ ಇದ್ದೆ ನಾನು ಇವತ್ತು. ತುಂಬಾನೇ ಥ್ಯಾಂಕ್ಸ್ ನೀವು ಅದನ್ನ ಜ್ಞಾಪಿಸಿದ್ದಕ್ಕೆ. ನಾನು ತುಂಬಾ ಜ್ಞಾಪಿಸ್ಕೊತೀನಿ ಅದನ್ನೆಲ್ಲ. ಒಟ್ಟಿನಲ್ಲಿ ನಮ್ಮ ಮಕ್ಕಳೆಲ್ಲ ಕನ್ನಡ ಕಲ್ತ್ಕೊಂಡು ನಮ್ಮ ಭಾಷೆ ನಮ್ ಭಾರತ ಅನ್ನೋದು ಅವ್ರಿಗೆ ಹಿರಿಮೆ. ನನ್ ಮಗಳು ಇಂಟರ್ವ್ಯೂಗಳಲ್ಲಿ ಯಾವಾಗ್ಲೂ ಹೇಳ್ತಾಳೆ, ನಮ್ಮ ತಾಯಿ ನನಗೆ ನಮ್ಮ ಮದರ್ ಟಂಗ್ ಹೇಳ್ಕೊಟ್ಟಿದ್ದಾರೆ, ಬರೆಯೋದಕ್ ಬರುತ್ತೆ ನನಗೆ ಅಂತ. ಅದನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ಇಲ್ಲಿ ಅಮೇರಿಕನ್ಸ್. ಅದನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ನಮ್ ಸ್ವಪ್ನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕನ್ನಡದ ಕಲ್ಪನಾ ಚಾವ್ಲಾ ಅವಳು. ಅದನ್ನ ಇನ್ನೊಮ್ಮೆ ಅದಕ್ಕೆ ಪೂರಾ ಇಂಟರ್ವ್ಯೂ ಬೇಕಾಗ್ಬೋದು ಅವಳೊಟ್ಟಿಗೆ ಮಾತಾಡ್ಲಿಕ್ಕೆ, ಆ ವಿಷಯ ತಿಳ್ಕೊಳ್ಳಿಕ್ಕೆ. ಮತ್ತೆ ನಾನು ಕಡೆಯದಾಗ ಒಂದು ಕ್ವಶನ್ ಅಂದ್ರೆ, ಈ ದೇಶದಲ್ಲಿ ಬಂದು ನಾವು ಸುಮಾರು ಇಷ್ಟೊಂದೆಲ್ಲ ವರ್ಷ ಆಯ್ತು, 3 ದಶಕಗಳು ಆಗ್ತಾ ಬಂತು, ಮತ್ತೆ ಕರ್ನಾಟಕಕ್ಕೆ ಹೋಗಿ ಹಿಂತಿರುಗುವ ಏನಾದ್ರೂ ಯೋಜನೆ ಇದೆಯಾ, ಅಲ್ಲೋಗಿ ನೆಲೆಸುವ ಯೋಜನೆ ಇದೆಯಾ ನಿಮ್ಗೆ? ನನ್ಗೇನೋ ತುಂಬಾ ಇಷ್ಟ ಹೋಗ್ಬೇಕು ಅಂತ, ಆದ್ರೆ
ಫ್ಯೂಚರ್ ಯಾರಿಗ್ ಗೊತ್ತು ಹೇಗಿದೆ ಅಂತ, ಏನ್ ಬರ್ತಿದೆ ನಮ್ ಹಣೆಯಲ್ಲಿ ಅಂತ ನಮಗ್ ಗೊತ್ತಿಲ್ಲ ಅಲ್ವಾ. ಆಸೆ ಅಂತಕೂ ಇದೆ ನನ್ಗೆ, ಹೋಗಿ ಇರ್ಬೇಕು ಅಂತ. ಅಷ್ಟ ಮಕ್ಕಳನ್ನ ಇಲ್ಲಿ ಬಿಟ್ಬಿಟ್ಟು ಹೊರಟೋಗಕ್ ಆಗೋದಿಲ್ಲ, ಅಟ್ಲೀಸ್ಟ್ ಒಂದು ಕೆಲವು ವರ್ಷಗಳಾದ್ರೂ ಕಳಿಬೇಕು ಅಂತ ನನ್ಗೆ ತುಂಬಾ ಆಸೆ ಇದೆ. ಅಲ್ಲಿರೋ ದೇವಸ್ಥಾನಗಳು, ನಮ್ ಕರ್ನಾಟಕದಲ್ಲಿರೋ ಊರುಗಳು ಎಲ್ಲಾ ನೋಡ್ಬೇಕು ಅಂತ ತುಂಬಾ ಆಸೆ. ಯಾಕೆಂದ್ರೆ ನಾವು ರಜದಲ್ಲಿ ಇಲ್ಲಿ ಹೋದಾಗ 2 ವಾರ 3 ವಾರ ಹೋಗ್ತೀವಿ, ಅದ್ರಲ್ಲಿ ನಮ್ ಬಳಗದವ್ರನ್ನೆಲ್ಲ ಒಂದ್ ರೌಂಡ್ ನೋಡ್ಕೊಂಡ್ ಬರೋದ್ರಲ್ಲೇ ಕಾಲ ಕಳೆದೋಗುತ್ತೆ. ಕೆಲವೊಂದ್ಸತಿ ದೇವಸ್ಥಾನಕ್ಕೂ ಹೋಗಕ್ ಆಗೋದಿಲ್ಲ, ಆತರ ಆಗೋಗ್ಬಿಡುತ್ತೆ. ಸೊ ಅದೊಂದು ಆಸೆ ಇದೆ, ನೋಡ್ಬೇಕು ದೇವ್ರು ಏನ್ ನಡ್ಸ್ಕೊಡ್ತಾನ ಅಂತ. ಖಂಡಿತ ದೇವ್ರು ಒಳ್ಳೆ ಮನಸ್ಸಿಂದ ಕೇಳಿದಾಗ ಆಸೆ ನೆರವೇರಿಸ್ತಾನೆ. ಅದು ಇನ್ನ ಸ್ವಲ್ಪ ರಿಟೈರ್ಡ್ ಎಲ್ಲ ಆದ್ಮೇಲೆ ಹೆಚ್ಚು ಸಮಯ ಸಿಗ್ಬೋದು ನಿಮ್ಗೆ, ಅವಾಗ ಹೆಚ್ಚು ಸಮಯ ಹೋಗಿ ಇರ್ಬೋದು ಅನ್ಸತ್ತೆ. ಅನಿತಾ ಅವರೇ, ನಿಮಗೆ ತುಂಬಾನೇ ಧನ್ಯವಾದಗಳು. ನನಗೆ ಸಮಯ, ನಮಗೆ, ನಮ್ಮ ಆಕಾಶವಾಣಿ ಶ್ರೋತೃಗಳಿಗೆ ಈ ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ನಾವು ತುಂಬಾ ಧನ್ಯವಾದಗಳು ಹೇಳ ಬಯಸ್ತೀವಿ. ತುಂಬಾನೇ ನನಗೆ ಸಂತೋಷ. ನೀವು ಹೇಳಿದ ತಕ್ಷಣ ನನಗೆ ಇವಾಗ್ಲೇ ಶುರು ಮಾಡ್ಬಿಡೋಣ, ಮಾತಾಡೋಣ, ಅಷ್ಟು ಆಸೆ, ಅಷ್ಟು ಒಲವಿದೆ ನೋಡಿ ನಮ್ಗೆ ಕನ್ನಡದ ಮೇಲೆ. ತುಂಬಾನೇ ಧನ್ಯವಾದ ನಿಮ್ಮ ಭದ್ರಾವತಿ ಆಕಾಶವಾಣಿ ಮತ್ತೆ ನಿಮಗೆ ನನ್ನನ್ನ ಕರೆದು ಮಾತಾಡ್ಸಿದ್ದಕ್ಕೆ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಮಸ್ಕಾರ. ನಮಸ್ಕಾರ. ಇರುವ ಕನ್ನಡಿಗರು, ಕನ್ನಡಾಭಿಮಾನವನ್ನ ವ್ಯಕ್ತಪಡಿಸಿದ ಹೊರನಾಡ ಕನ್ನಡಿಗರ ಕನ್ನಡ ಪ್ರೀತಿ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರೀತಿಯ ಶ್ರೋತೃಗಳೇ ನಮಸ್ಕಾರ. ನಾನ್ ಶುಭ, ನಿಮ್ಮ ಹೊರನಾಡ ಕನ್ನಡತಿ. ನಮ್ಮ ಕರ್ನಾಟಕ ಕನ್ನಡ ಬಂಧುಗಳಿಗೆ ಯಾವಾಗಲೂ ಒಂದು ಕುತೂಹಲ ಇರುತ್ತೆ, ಹೊರನಾಡಿನಲ್ಲಿರುವ ಕನ್ನಡಿಗರು ಕನ್ನಡ ಬಳಸ್ತಾ ಇದ್ದಾರೋ, ಅದನ್ನ ಮರ್ತು ಬಿಡ್ತಾರೋ ಅನ್ನೋ ಯೋಚನೆ. ಆ ನಿಟ್ಟಿನಲ್ಲಿ ನಮ್ಮ ಆಕಾಶವಾಣಿ ಭದ್ರಾತಿಯವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹೊರನಾಡ ಕನ್ನಡಿಗರನ್ನು ಸಂಪರ್ಕಿಸಿ ಅವರ ಬಗ್ಗೆ ಅವರಿಂದಲೇ ಕೇಳೋಣ, ಅವರು ಎಷ್ಟು ಕನ್ನಡಾಭಿಮಾನವನ್ನು, ಭಾಷಾಭಿಮಾನವನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವ್ರ ಹತ್ರ ಕೇಳಿಬಿಟ್ಟು ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಯೋಚಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಹಿಂದಿನ ಹೊರನಾಡ ಕನ್ನಡಿಗ ಅಪೂರ್ವ ಬೆಳೆಯೂರ್. ಅಪೂರ್ವ ಅವರೇ, ಹೇಗಿದ್ದೀರಾ? ನಮಸ್ಕಾರ ಶುಭ ಮೇಡಮ್. ಈಗ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಕೊಡಿ. ನೀವು ಯಾವ ಊರಿನವರು, ತಂದೆ ತಾಯಿ ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ಒಂದು ಕಿರು ಪರಿಚಯ ಪ್ಲೀಸ್. ನಾನು ಮೂಲತಃ ಸಾಗರದ ಹತ್ತಿರ ಇರುವಂತಹ ಬೆಳೆಯೂರು ಅನ್ನುವಂತಹ ಒಂದು ಊರಿನಿಂದ ಬಂದವನು. ನನ್ನ ಹೆಸರು ಅಪೂರ್ವ ಬೆಳೆಯೂರ್. ನನ್ನ ತಂದೆ ಹೆಸರು ಬೆಳೆಯೂರು ಕೃಷ್ಣಮೂರ್ತಿ ಅಂತ, ತಾಯಿ ಭವಾನಿ ಅಂತ. ಮತ್ತೆ ನೀವು ಈಗ ಯಾವ ದೇಶದಲ್ಲಿದ್ದೀರಾ, ಯಾವ ಪ್ರದೇಶದಲ್ಲಿದ್ದೀರಾ? ಈಗ ನಾನು ಕಳೆದ 8 ವರ್ಷದಿಂದ ಫ್ರಾಂಕ್ಫರ್ಟ್ ಅನ್ನುವಂತಹ ಊರು, ಜರ್ಮನಿ ದೇಶ, ಯುರೋಪ್ ಖಂಡದಲ್ಲಿ ವಾಸವಾಗಿದ್ದೇನೆ. ಓ, ನಮ್ಮ ಕನ್ನಡಿಗರು ಎಲ್ಲೆಲ್ ಜಗತ್ತಿನಾದ್ಯಂತ ಹಬ್ಕೊಂಡಿದ್ದಾರೆ, ಅದು ತುಂಬಾನೇ ಸಂತೋಷ ಆಗತ್ತೆ ಕೇಳಲಿಕ್ಕೆ. ನೀವಿರುವ ಜಾಗದಲ್ಲಿ, ನೀವಿರೋ ಪ್ರದೇಶದಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತೆ ಯಾವ ಕಾರ್ಯಚಟುವಟಿಕೆಗಳು ನಡೆಯುತ್ತೆ, ಆ ಚಟುವಟಿಕೆಗಳಲ್ಲಿ ನೀವೆಷ್ಟೊಂದು ಭಾಗವಹಿಸ್ತೀರಾ, ಮತ್ತೆ ನಿಮ್ಮ ಕನ್ನಡ ಅಭಿಮಾನದ ಬಗ್ಗೆ ನಮ್ ಒಂದೆರಡು ಮಾತು, ಮನದಾಳದ ಮಾತನ್ನ ನಮ್ಮ ಹತ್ರ ಹಂಚಿಕೊಂಡ್ರೆ ಚೆನ್ನಾಗಿರುತ್ತೆ. ಖಂಡಿತ. ಕುವೆಂಪು ಅವರು ಹೇಳಿದಾಗ, ಎಲ್ಲಾದರೂ ಇರು, ಎಂತಾದರೂ ಇರು, ನೀ ಮೊದಲು ಕನ್ನಡಿಗನಾಗಿರು ಅಂತ ಹೇಳುವಂತಹ ಮಾತು ನಮ್ಮ ಹೃದಯದಲ್ಲಿ ಯಾವಾಗಲೂ ಇದೆ, ನಾವೆಲ್ಲೇ ಹೋಗಲಿ. ಹಾಗೆ ಫ್ರಾಂಕ್ಫರ್ಟ್ ಜರ್ಮನಿನಲ್ಲಿ ತುಂಬಾ ಜನ ಕರ್ನಾಟಕದಿಂದ ಬಂದು ವಾಸ ಮಾಡ್ತಾ ಇದ್ದವರಿದ್ದಾರೆ. ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಐಟಿ ನಲ್ಲಿ ಕೆಲಸ ಮಾಡೋರು ಇದ್ದಾರೆ, ಹಾಗೆ ತುಂಬಾ ಜನ ಕನ್ನಡದವರು ಇದ್ದಾರೆ. ನಮ್ಗೆ ಇಲ್ಲಿ ಜರ್ಮನ್ ಅಂತ ಲೋಕಲ್ ಭಾಷೆ ಮಾತಾಡೋದು. ಹೊರಗಡೆ ಹೋದಾಗ ಎಲ್ಲೋ ಸೂಪರ್ ಮಾರ್ಕೆಟ್ ಅಥವಾ ತಿಂಡಿ ತಿನಿಸು ತರಕಾರಿ ತರೋ ಹೋಗುವಾಗ ಕನ್ನಡದವರು ಹಾಗೆ ಒಬ್ಬೊಬ್ರು ಇಬ್ರು ಸಿಗ್ತಾನೆ ಇರ್ತಾರೆ. ಮಾತಾಡ್ತಾ ಹೊರದೇಶದಲ್ಲಿ ಕನ್ನಡವನ್ನ ಸಡನ್ ಆಗಿ ಕೇಳೋದು ತುಂಬಾ ಖುಷಿ ಕೊಡುತ್ತೆ. ಕನ್ನಡದ ಬಗೆಗಾಗಿ ನಾವು ತುಂಬಾ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಮೊದಲಾಗಿ ಹೇಳ್ಬೇಕು ಅಂತಂದ್ರೆ, ನಾನೊಬ್ಬ ಹವ್ಯಾಸಿ ಯಕ್ಷಗಾನ ಕಲಾವಿದ, ನನ್ನ ತಂದೆಯವರು ಯಕ್ಷಗಾನ ಕಲಾವಿದರಾಗಿದ್ರು. ಇಲ್ಲಿ ಇಲ್ಲಿ ಅಜಿತ್ ಪ್ರಭು ಮತ್ತೆ ನಾನು ಕಳೆದ 6 ವರ್ಷದ ಹಿಂದೆ ಯಕ್ಷಮಿತ್ರರು ಜರ್ಮನಿ ಅಂತ ಹೇಳುವಂತ ಒಂದು ತಂಡವನ್ನ, ಯಕ್ಷಗಾನ ತಂಡವನ್ನ ಕಟ್ಕೊಂಡು 4-5 ಜನರನ್ನ ತಯಾರಿ ಮಾಡಿಕೊಂಡು ನಾವೇ ಒಂದು ಟ್ರೂಪ್ ಮಾಡ್ಕೊಂಡಿದ್ದೇವೆ. ಆ ಟ್ರೂಪ್ ನಿಂದ ನಾವು ಬೇರೆ ಬೇರೆ ಕಡೆ ಕನ್ನಡ ರಾಜ್ಯೋತ್ಸವದಲ್ಲಿ ಯಕ್ಷಗಾನವನ್ನ ಪರಿಚಯಿಸ್ತಾ ಇದ್ದೇವೆ. ಯಕ್ಷಗಾನ ನಮ್ಮ ಕರ್ನಾಟಕದ ಹೆಮ್ಮೆಯ ಕಲೆ, ಸಂಪೂರ್ಣವಾಗಿ ಕನ್ನಡದಲ್ಲಿರುವಂತಹ ಏಕೈಕ ಕಲೆ ಅಂದ್ರೆ ಅದು ಯಕ್ಷಗಾನ. ತನ್ಮೂಲಕವಾಗಿ ಕನ್ನಡ ನಮ್ಮವರ ಜೊತೆಗೆ ಕನ್ನಡವನ್ನ ಮಾತನಾಡಿ ಸ್ಪಷ್ಟ ಕನ್ನಡವನ್ನ ಕೇಳಿಸೋದ್ರ ಜೊತೆಗೆ ಕನ್ನಡ ರೈತರು ಅಥವಾ ಇಲ್ಲಿ ಈ ದೇಶದ ಪ್ರಜೆಗಳಿಗೂ ಕೂಡ ಯಕ್ಷಗಾನವನ್ನ ತೋರಿಸ್ತಾ ಇದ್ದೇವೆ. ಆ ಮೂಲಕ ಕನ್ನಡವನ್ನ
ಪಸ್ತಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಬರೀ ಜರ್ಮನಿನೊಂದಲ್ಲೇ ಅಲ್ಲ, ನಾವು ಬೇರೆ ಬೇರೆ ಯುರೋಪಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಹೋಗಿ ಯಕ್ಷಗಾನವನ್ನ ಮಾಡ್ತಾ ಬರ್ತಾ ಇದ್ದೇವೆ. ಅಲ್ಲೆಲ್ಲ ಮಾಡುವಾಗ ನಾವು ಕೊನೆಯದಾಗಿ ಹೇಳುವುದು ಒಂದೇ ಎಲ್ಲರಿಗೂ, ನಾವು ಮಾಡ್ತಾ ಇರೋದು ಮಕ್ಕಳಿಗಾಗಿ. ತಲೆತಲಾಂತರದಿಂದ ಬಂದಿರುವಂತಹ ಈ ಕಲೆ ನಮ್ಮ ತಲೆಗೆ ಬಂದಿದೆ, ಈಗ ಅದನ್ನ ಮುಂದಿನ ತಲೆಗೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ನಮ್ದು. ಹಾಗಾಗಿ ಯಕ್ಷಗಾನ ಅನ್ನುವುದು ಕರ್ನಾಟಕದಲ್ಲಿ ಒಂದೇ ಅಲ್ಲ, ಭಾರತದ ಹೊರಗೂ ಕೂಡ ಜೀವಂತವಾಗಿರಲಿ ಎನ್ನುವಂತಹ ಉದ್ದೇಶ ನಮ್ಮದು. ಹಾಗೆ ಯಕ್ಷಗಾನವನ್ನು ಪ್ರದರ್ಶಿಸಿದ ನಂತರ ಕೂಡ ನಾವು ಎಲ್ಲಾ ಕಡೆ ಇರೋದು ಮನೆಯಲ್ಲಿ ಕನ್ನಡ ಮಾತಾಗಿರ್ಲಿ ಅಂತ ಹೇಳೋದನ್ನ ಹೇಳೋದು ಎಲ್ಲೂ ಮರೆಯುವುದಿಲ್ಲ. ಇದು ಯಕ್ಷಗಾನದ ಬಗೆಗಾದ್ರೆ ಫ್ರಾಂಕ್ಫರ್ಟ್ ನಲ್ಲಿ ರೈನ್ ಮೇನ್ ಕನ್ನಡ ಸಂಘ ಅಂತ ಹೇಳುವಂತಹ ಕನ್ನಡ ಸಂಘ ಇದೆ. ಆ ಸಂಘದ ಸದ್ಯಕ್ಕೆ ಈ ಸಲದಿಂದ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ರೈನ್ಮೇನ್ ಕನ್ನಡ ಸಂಘದಿಂದಲೂ ಕೂಡ ಕನ್ನಡದ ಪರವಾಗಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ. ಮುಖ್ಯವಾಗಿ ಕನ್ನಡ ಕಲಿ ಎನ್ನುವಂತಹ ಸಂಸ್ಥೆಯನ್ನ ಇಟ್ಟು ತನ್ಮೂಲಕವಾಗಿ ಇಲ್ಲಿ ವಾಸಿಸುತ್ತಿರುವಂತಹ ಮಕ್ಕಳಿಗೆ, ಬರೀ ಕನ್ನಡದ ಮಕ್ಕಳಲ್ಲ ಕನ್ನಡರೇತರ ಮಕ್ಕಳಿಗೂ ಕೂಡ ಕನ್ನಡ ಕಲಿ ಎನ್ನುವಂತಹ ಸಂಸ್ಥೆಯಿಂದ ಕನ್ನಡದ ಪಾಠವನ್ನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ 5-6 ಜನ ಕನ್ನಡದ ಶಿಕ್ಷಕ ಶಿಕ್ಷಕಿಯರು ತಯಾರು ಮಾಡಿ ಅವರು ಮಕ್ಕಳಿಗೆ ಪ್ರತಿ ಶನಿವಾರ ಭಾನುವಾರ ಕನ್ನಡವನ್ನು ಕಲಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಪೂರ್ವ ಬೆಳೆಯೂರ್, ತುಂಬಾ ಸಂತೋಷ. ಯಾಕಂದ್ರೆ ನಾವು ಇಲ್ಲಿ ಅಮೆರಿಕದಲ್ಲೂ ಕೂಡ ಅದು ಇದೆ, ಕನ್ನಡ ಕಲಿಯೋಣ ಅಂತ ಮಾಡ್ತೀವಿ ನಾವೊಂದು 25 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ನಿಮ್ಮ ಯಕ್ಷಗಾನದ ಬಗ್ಗೆ ಕೇಳಿ ತುಂಬಾನೇ ಸಂತೋಷ. ನೀವೇ ತಂಡವನ್ನು ಹುಟ್ಟಿ ಹಾಕಿ ಅದನ್ನ ಬೆಳೆಸ್ತಾ ಇರೋದು ಕೇಳಿ ತುಂಬಾನೇ ಸಂತೋಷ ಆಗುತ್ತೆ. ಧನ್ಯವಾದ. ನಮ್ಮನೆಯವರು ಉಡುಪಿಯವರು, ಅವ್ರಿಗೆ ಯಕ್ಷಗಾನ ಅಂದ್ರೆ ಉಸಿರು. ಮನೆ ಇಡೀ ದಿನ ಯಕ್ಷಗಾನ ಕೇಳ್ತಾರೆ, ಹಿಂದೆ ಕೇಳ್ತಾನೆ ಇರತ್ತೆ ಶಬ್ದ. ಸೊ ಅದು ಅವ್ರಿಗೆ ಇಷ್ಟ ಆಗ್ಬೋದು. ಅಂದ್ರೆ ನೀವು ಈಗ ಕುಟುಂಬದ ಸದಸ್ಯರಲ್ಲಿ ಕನ್ನಡ ಎಲ್ಲ ಮಾತಾಡ್ತೀರಾ ಮನೇಲಿ? ಮಕ್ಕಳು ಕನ್ನಡ ಮಾತಾಡ್ತಾರ? ಅದ್ರ ಬಗ್ಗೆ ನೀವು ಆಲ್ರೆಡಿ ನಮ್ಗೆ ಮಾಹಿತಿ ಕೊಟ್ಟಿದ್ದೀರಾ, ಆದ್ರೆ ನಿಮ್ ಬಯಲೇ ಕೇಳಿ. ಹೌದು, ಇಲ್ಲ, ನಾವು ಕನ್ನಡದಲ್ಲೇ ಮಾತನಾಡುವುದು ಮುಖ್ಯ ಪ್ರಾಮುಖ್ಯ. ಮನೆಯಲ್ಲಿ ನಾನು ಮತ್ತೆ ನನ್ನ ಹೆಂಡತಿ ಇಬ್ಬರೇ ಇರೋದು ಸದ್ಯಕ್ಕೆ. ನಾವಿಬ್ರು ಕನ್ನಡದಲ್ಲೇ ಮಾತನಾಡುವುದು. ಸಾಗರ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ವಿವಿಧವಾಗಿರುವಂತಹ ಅದರದ್ದೇ ಭಾಷೆಗಳಿದೆ. ಕೊಡಗಿನಲ್ಲಿ ಸ್ವಲ್ಪ ಕನ್ನಡ ಬೇರೆ ಮಾತಾಡ್ತಾರೆ, ಮಂಗಳೂರಲ್ಲಿ ಬೇರೆ ಮಾತಾಡ್ತಾರೆ, ಹಾಗೆ ಸಾಗರದ ಕಡೆ ಹವ್ಯಕ ಕನ್ನಡ ಅಂತ ಹೇಳಿ ಮಾತಾಡ್ತಾರೆ. ಸ್ವಲ್ಪ ಬದಲಾಗಿರ್ತದೆ, ಅರ್ಥ ಆಗತ್ತೆ. ಆ ಕನ್ನಡವನ್ನ ನಾವು ಮನೆಯಲ್ಲಿ ಮಾತನಾಡುವುದು, ಹೊರಗಡೆ ಎಲ್ಲೇ ಹೋದ್ರೂ ಕನ್ನಡದಲ್ಲೇ ಮಾತನಾಡುವುದು. ನಮ್ಮ ಭಾರತೀಯರು ಅಥವಾ ಕರ್ನಾಟಕದವರು ಅಂತ ಗೊತ್ತಾದ್ರೆ ನಾವು ಮೊದಲು ಕನ್ನಡದಲ್ಲೇ ಮಾತನಾಡುವುದು. ಅವರಿಗೆ ಕನ್ನಡ ಬರುವುದಿಲ್ಲ ಅಂತ ಹೇಳಿದ ಖಾತ್ರಿ ಆದ್ರೆ ಮಾತ್ರ ನಾವು ಬೇರೆ ಭಾಷೆ ಮಾತನಾಡ್ತೇವೆ ಹೊರತು ವ್ಯಾವಹಾರಿಕವಲ್ಲದೆ ಹೋದ್ರೆ ಕನ್ನಡವನ್ನೇ ಬಳಸುವುದು. ತುಂಬಾ ಸಂತೋಷ ಕೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ನಿಮ್ಮಂತ ಯುವ ಪೀಳಿಗೆಯವರು ಕನ್ನಡನ ಉಳಿಸ್ಕೊಂಡು ಹೋದ್ರೆ ನಮ್ಗೆ ಒಂದು ಭರವಸೆ ಇದೆ, ನಮ್ ಕನ್ನಡಕ್ಕೆ ಏನು ತೊಂದರೆ ಆಗಲ್ಲ. ಖಂಡಿತ ಇಲ್ಲ ಕನ್ನಡಕ್ಕೆ ಉಜ್ವಲವಾದಂತ ಭವಿಷ್ಯ ಇದೆ ಅನ್ನೋದನ್ನ ನಾವಲ್ಲಿ ಖಂಡಿತವಾಗಿ ಮನಗಂಡ್ಕೊಂಡಿದ್ದೇವೆ. ಅತ್ಯಂತ ಮುಖ್ಯವಾಗಿ ನಾವು ಇಲ್ಲಿ ಜರ್ಮನ್ ಸಿಟಿಜನ್ಸ್ ಗಳಿಗೂ ಕೂಡ ಯಕ್ಷಗಾನವನ್ನು ಮಾಡಿದಾಗ ಅವರು ಕೇಳ್ತಾರೆ, ಎಷ್ಟೋ ಜನಕ್ಕೆ ತುಂಬಾ ಭಾರತದ ಬಗ್ಗೆ ತಿಳ್ಕೊಂಡವರು ಬಹಳ ಜನ ಇದ್ದಾರೆ. ಅಂತವರು ಕೇಳ್ತಾರೆ, ಇದು ಯಾವ ರಾಜ್ಯದ್ದು, ಎಲ್ಲಿ ಮಾಡ್ತಾರೆ ಇದನ್ನ ಅಂತ ಹೇಳಿ, ಅವಾಗ ನಮ್ಮ ಕರ್ನಾಟಕ ರಾಜ್ಯದ್ದು ಇದು ಅಂತ ಹೇಳುವಾಗ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ಅಂದ್ರೆ ನಮ್ಗೆ ಸ್ವಲ್ಪ ಕುತೂಹಲ ಇರುತ್ತೆ ನಮ್ಮ ಕನ್ನಡ ಬಂಧುಗಳಿಗೆ ಕರ್ನಾಟಕದಲ್ಲಿ. ಓ, ಇವರೆಲ್ಲ ಎಷ್ಟು ವರ್ಷ ಆಗ್ತು ಬೇರೆ ದೇಶಗಳಿಗೆ ಹೋಗ್ಬಿಡ್ತಾರೆ, ಮತ್ತೆ ಅವರ ಯೋಚನೆ ಇದೆಯೋ ಇವರಿಗೆ ಇಲ್ಲಿರುವ ಮತ್ತೆ ಬಂದು ಇರ್ತಾರೋ ಏನು ಅಂತ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಖಂಡಿತ, ಕನ್ನಡ ಅನ್ನುವುದು ಹೃದಯದಲ್ಲಿರುವುದು. ಮತ್ತೆ ವಾಪಸ್ಸು ಕರ್ನಾಟಕಕ್ಕೆ ಬಂದು ಅಲ್ಲೇ ವಾಸವಾಗುವಂತಹ ಯೋಚನೆಗಳು ಖಂಡಿತ ಇದೆ. ನೀವು ತುಂಬಾ ಚೆನ್ನಾಗಿ ನಮ್ಗೆ ಇವತ್ ಬಗ್ಗೆ ನಿಮ್ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ, ನೀವು ಯಕ್ಷಗಾನದ ಬಗ್ಗೆ ಎಲ್ಲ ಕೇಳಿದ್ನೆ ನನಗೂ ನನಗೆ ತುಂಬಾನೇ ಸಂತೋಷ ಆಯ್ತು. ಮತ್ತೆ ಕನ್ನಡ ಕಲಿಯೋಣ ಬಗ್ಗೆ ಎಲ್ಲ ಹೇಳಿದ್ರಿ, ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ದೀರಾ ಅಂತ, ತುಂಬಾನೇ ಸಂತೋಷ ಆಯ್ತು. ನೀವು ನಮ್ಮ ಭದ್ರಾವತಿ ಆಕಾಶವಾಣಿಗೆ ಇಷ್ಟು ಸಮಯ ಕೊಟ್ಟಿದ್ದಕ್ಕೆ, ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ನಿಮಗೂ ಸಹ, ಕನ್ನಡದ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಆದ ಕಾರಣ ನಿಮಗೂ ಸಹ ಅತ್ಯಂತ ಧನ್ಯವಾದಗಳು. ಅಭಿಮಾನವನ್ನ ವ್ಯಕ್ತಪಡಿಸಿದ ಹೊರನಾಡ ಕನ್ನಡಿಗರ ಕನ್ನಡ ಪ್ರೀತಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ಹಾಗೂ ಇಂಟರ್ನೆಟ್ನಲ್ಲಿ AIR ಭದ್ರಾವತಿ ಕ್ಲಿಕ್ ಮಾಡುವುದರ ಮುಖಾಂತರ ಜಗತ್ತಿನಾದ್ಯಂತ ಕೇಳಬಹುದು.